ಗೃಹಲಕ್ಷ್ಮಿಗೆ ಸಂಬಂಧಪಟ್ಟ ಹಾಗೆ ನಾನು ಮಾತಾಡ್ತೀನಿ. ಗೃಹಲಕ್ಷ್ಮಿ ಯೋಜನೆ ಫಸ್ಟಾಗಿ ಸ್ಪಷ್ಟವಾಗಿ ನಾನು ಒಂದು 1000 ಕಾಡಿ ನಿಮ್ಮ ಮುಖಾಂತರನೇ ನಾನು ಸ್ಪಷ್ಟಪಡಿಸಿದ್ದೀನಿ. ಯಾರು BPL ಮತ್ತು APL ಹೊಂದಿರ್ತಾರೋ ಮತ್ತು ಯಾರು ಇನ್ಕಮ್ ಟ್ಯಾಕ್ಸ್ ಮತ್ತು GST ಕಟ್ಟೋದಿಲ್ವೋ ಅಂಥವ್ರಿಗೆ ನಾವು ಗೃಹಲಕ್ಷ್ಮಿಯನ್ನು ಕೊಡ್ತೀವಿ ಅಂತ. ಇವತ್ತು BPL ಕಾರ್ಡು ರದ್ದತಿಗಿಂತನೂ BPLನಲ್ಲಿರುವಂಥ 80,000 BPL ಕಾರ್ಡನ್ನು APLಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಟ್ರಾನ್ಸ್ಫರ್ ಮಾಡಿರೋದ್ರಿಂದ ಯಾವುದೇ ಗೊಂದಲ ಇಲ್ಲ, ಯಾರೂ ಭಯಪಡುವಂಥ ಪ್ರಮೇಯ ಇಲ್ಲ. ಯಾಕಂದರೆ ಗೃಹಲಕ್ಷ್ಮಿ APL ಪ್ಲಸ್ BPL ಇಬ್ಬರಿಗೂ ಬರುತ್ತೆ. ಅವ್ರು BPL ಇದ್ರೂ ಅವ್ರಿಗೆ ಬರುತ್ತೆ 80,000 ಜನರಿಗೆ, 80,000 APLಗೆ ಬಂದರೂ ಅವ್ರಿಗೆ ಬರುತ್ತೆ. ಸೊ ಸ್ಪಷ್ಟವಾಗಿ ಹೇಳ್ತೀನಿ, ಯಾರು GST ಮತ್ತು ಇನ್ಕಮ್ ಟ್ಯಾಕ್ಸ್ ಕಟ್ಟೋಲ್ಲ ಅವ್ರಿಗೆ ಬರೋದಿಲ್ಲ.